ಏನ್ ಗುರು ಹೆಂಗಿತ್ತು ಪರ್ಫಾರ್ಮೆನ್ಸ್? ಬಹಳ ಬ್ಯೂಟಿಫುಲ್ ಫ್ಲೂಟ್ ಪ್ಲೇ ಮಾಡ್ತಿದ್ರಿ ನೀವು, ನುಡಿಸ್ತಾ ಇದ್ರಿ. ಸೊ ನಿಮ್ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ನಾನು ಪಕ್ಕ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇಂದ ಬಂದವನು. ನಮ್ಮ ಗುರುಗಳು ವಿದ್ವಾನ್ ಬಿ ಶಂಕರ್ ರಾವ್ ಅಂತ ಹೇಳಿ. ಹಿಂದೂಸ್ತಾನಿನೂ ಕಲ್ತಿದ್ದೀನಿ, ಅದರಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು. ನಾನು ಶಾಸ್ತ್ರೀಯ ಇವಾಗ ನುಡ್ಸ್ಕೊಂಡು ಬರ್ತಾ ಇದ್ದೆ, ಅದೆಲ್ಲೋ ಈ ಒಂದು ಮ್ಯೂಸಿಕ್ ಸೆಳೀತು ನನ್ನ. ಡಿಫ್ರೆಂಟ್ ಡೈಮೆನ್ಷನಲ್ಲಿ ಬರ್ತಾ ಇದೆ ಸೌಂಡು. ಇದ್ರ ಜೊತೆಗೆ ಫೋಕ್ ಫ್ಲೂಟನ್ನು ಮ್ಯೂಸ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ಳೋವಾಗಲೇ ಗಣೇಶ್ ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ನುಡಿಸ್ತೀರಾ ನಮ್ಮ ಜೊತೆ ಆಗುತ್ತಾ ಅಂತ. ಮಾಡೋಣ, ಡಿಫ್ರೆಂಟ್ ಒಂದು ಟ್ರೈ ಮಾಡೋಣ. ಯಾಕೆ ಫ್ಲೂಟ್ ನಾವು ನೋಡಿರೋದೆಲ್ಲ ಐದಾರು ಫಿಲಮ್ ಮ್ಯೂಸಿಕ್ ಆರ್ಕೆಸ್ಟ್ರಲ್ಲಿ, ಇಲ್ಲಾಂದರೆ ಸಭಾ ಕಚೇರಿಗಳಲ್ಲಿ. ಸೊ ಇದಕ್ಕೂ ಮಿಕ್ಸ್ ಮಾಡೋಣ ಅಂತ ಹೇಳಿ ವಿ ಸ್ಟಾರ್ಟೆಡ್. ಓಕೆ, ಸ್ಟಾರ್ಟ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿ ಕ್ಲಿಕ್ ಆಗ್ತಾ ಇದೆ. ಓಕೆ, ಸೊ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ನಿಮ್ಮ ಜರ್ನಿ ಎಷ್ಟು ವರ್ಷ? ಇವ್ರ ಜೊತೆ 10 ವರ್ಷದಿಂದ ಇದೆ. 10 ವರ್ಷ? ಓ, ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಇದೆ ಎಲ್ಲರದನ್ನು. ಓಕೆ, ಸೊ ಆದರ್ಶ್ ನಿಮ್ಮ ಜರ್ನಿ ಬಗ್ಗೆ. ನನಗೆ ಆ್ಯಕ್ಚುಲಿ ಚಿಕ್ಕವನಿಂದನೂ ಡ್ರಮ್ಸ್ ಕಲಿಬೇಕು ಅಂತ ಆಸೆ ಇತ್ತು. ಓಕೆ. ಸೊ 2011 ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ, ಅಲ್ಲಿ ಬೀಟ್ ಗುರುಸ್ ನುಡಿಸ್ತಾ ಇದ್ರು. ನಮ್ಮ ಸಿಸ್ಟರ್ಗೆ ಗಣೇಶ್ ಸರ್ ತುಂಬ ಪರಿಚಯ. ಓಕೆ. ಸೊ ನಾನು ಇವ್ರು ಶೋ ನೋಡಿದ ತಕ್ಷಣ ನಾನು ಹೆಂಗನ ಮಾಡಿ ಇದಕ್ಕೆ ಸೇರಲೇಬೇಕು ಅಂತ ನಮ್ಮ ಅಕ್ಕನ ಕನ್ವಿನ್ಸ್ ಮಾಡಿ ನಮ್ಮ ಅಕ್ಕ ಬಂದು ಮಾತಾಡಿ ನೆಕ್ಸ್ಟ್ ಡೇನೇ ಕರೆದ್ರು. ಆವಾಗ ಸೃಷ್ಟಿ ವೆಂಚರ್ಸಲ್ಲಿತ್ತು ಕ್ಲಾಸ್. ಸೊ ಅಲ್ಲಿ ಕರೆದು ನನಗೆ ಟ್ರೈನ್ ಮಾಡಿ ವಿತಿನ್ 1 ಮಂತ್ ನನಗೆ ಸ್ಟೇಜ್ ಕೊಟ್ಟರು ಆಪರ್ಚುನಿಟಿ. ವಿತಿನ್ 1 ಮಂತ್ ಅವರು ಹೇಳ್ಕೊಟ್ರು, ಆಮೇಲೆ ನಮ್ಮ ಗಣೇಶ್ ಗಣಿಯನ್ನು ಹೇಳ್ಕೊಟ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ ಓಕೆ. ಸೊ ಒಂದು ದಶಕ ಒಂದು ಟೀಮ್ನಲ್ಲಿ ಇರೋದು, ಆ ಟೀಮ್ನ ಮುನ್ನಡೆಸ್ಕೊಂಡು ಹೋಗೋದು ಅಂದರೆ ದೊಡ್ಡ ವಿಷಯ ಖಂಡಿತ. ಯಾಕೆಂದರೆ ತುಂಬ ಜನ ಆ ಟೀಮ್ಗಳನ್ನ ಶುರು ಮಾಡ್ತಾರೆ, ಡಿಸ್ಕಂಟಿನ್ಯೂ ಆಗಿಬಿಡತ್ತೆ, ಬೇರೆ ಬೇರೆ ಪ್ರೆಷರ್ಸಿಂದ ಡಿಸ್ಕಂಟಿನ್ಯೂ ಆಗುತ್ತೆ, ಅಥವಾ ತಾವು ಬೇರೆ ಕೆಲಸ ಮಾಡ್ತಿರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಗಣೇಶ್ ಅವರು ಹೇಳಿದ್ರು ಹೋಟೆಲ್ ಇದೆ ಅಂತ. ಸೊ ಈ ಈ ಪ್ಯಾಷನ್ಗೆ ತುಂಬ ಜನ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ 10, 15, 20 ವರ್ಷ ಒಂದು ಪ್ಯಾಷನನ್ನು ಮುಂದುವರಿಸ್ಕೊಂಡು ಹೋಗೋದು, ದೇಶ ವಿದೇಶಗಳಲ್ಲಿ ಆ ಆ ಪ್ಯಾಷನನ್ನು ಜನರಿಗೆ ತೋರಿಸೋದು, ಅವರಿಂದ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದು ತುಂಬ ಕಡಿಮೆ ವಿಷಯ ಏನಲ್ಲ. ಸೊ ಇನ್ನೊಂದು ಪರ್ಫಾರ್ಮೆನ್ಸ್ ಮೂಲಕ ನಮ್ಮ ಈ ಜೋಶ್ನ ಜಾಸ್ತಿ ಮಾಡೋಣವಾ. ಸೊ ನೆಕ್ಸ್ಟ್ ಈ ಟ್ರ್ಯಾಕ್ ಹೆಸರು ಫ್ಲೂಟ್ ಫ್ಯಾಂಟಸಿ ಅಂತ ಹೇಳಿ. ಇದರದ್ದು ಒರಿಜಿನಲ್ ಕಂಪೋಸರ್ ರೆಮೋ ಫರ್ನಾಂಡಿಸ್ ಅಂತ. ಬ್ಯೂಟಿಫುಲ್ ಆಗಿ ಫೋಕ್ ಫ್ಲೂಟನ್ನು ಮಿಕ್ಸ್ ಮಾಡಿದ್ದಾರೆ. ನಮ್ಮ ಫ್ಲೋಕ್ ಇನ್ಸ್ಟ್ರೂಮೆಂಟ್ ಆದ್ರಿಂದ ವಿ ಡಿಡ್ ಕಾಂಟ್ಯಾಕ್ಟ್ ವಿತ್ ದಮ್ ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ದಟ್ ಹಿಸ್ ಕಂಪೋಸಿಷನ್ ವುಡ್ ಗೋ ಥ್ರೂ ವರ್ಲ್ಡ್ ಅರೌಂಡ್ ಅಂತ. ಸೊ ವಿ ಸ್ಟಾರ್ಟೆಡ್ ಇನ್ಕ್ಲೂಡಿಂಗ್ ದಟ್ ಸಾಂಗ್ ವಿತ್ ಅವರ್ ವೆಸ್ಟ್ ಆಫ್ರಿಕನ್ ಇನ್ಸ್ಟ್ರೂಮೆಂಟ್ಸ್. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಡೆಫಿನೆಟ್ಲಿ ನೋಡೋಣ. ವಿ ಆರ್ ವೇಟಿಂಗ್. We'll be right back.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.